ಐವತ್ತರಿಂದ 60 ಲಕ್ಷ ಫೋನ್ ಬರ್ತವೆ ಮತ್ತು ಅಷ್ಟು ಮಕ್ಕಳನ್ನು ರಕ್ಷಣೆ ಮಾಡ್ತೀವಿ ಇಡೀ ದೇಶದಲ್ಲಿ. 60 ಲಕ್ಷ ಮಕ್ಕಳ ರಕ್ಷಣೆ ಈ ನಂಬರ್ ಮೂಲಕ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲಿ ಕಳೆದ 12 ವರ್ಷಗಳಿಂದ ನಾವು ಕೆಲಸನ ಮಾಡ್ತಾ ಇದ್ದೀವಿ. ಒಂದು ತಿಂಗಳಲ್ಲಿ ಕನಿಷ್ಠ 160, ಗರಿಷ್ಠ 260 ಮಕ್ಕಳ ರಕ್ಷಣೆ ಈ ನಂಬರ್ ಮೂಲಕ ಆಗ್ತಾ ಇದೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ. ಯಾವ್ಯಾವ ರೀತಿ ಫೋನ್ ಬರ್ತವೆ ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ನಾವು ಹಾಕಿದ್ವಿ ಅಲ್ಲಿ ಇನ್ನೊಂದು ಈ ಬ್ಯಾನರ್ ಅಲ್ಲಿ ಇಲ್ಲ. ಬಾಲ್ಯವಿವಾಹಕ್ಕೆ ಸಂಬಂಧಪಟ್ಟಂತೆ, ಭಿಕ್ಷಾಟನಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಎಚ್ ಡಿ ಕೋಟೆಯಲ್ಲಿ, ನಮ್ಮ ಮೈಸೂರಲ್ಲಿ ಎಚ್ ಡಿ ಕೋಟೆ ನಂಬರ್ 1 ಸ್ಥಾನದಲ್ಲಿದೆ. ಹೈಯೆಸ್ಟ್ ಕೇಸಸ್ ಬರೋದು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಿಂದ. ಸುಮಾರು 1 ತಿಂಗಳಲ್ಲಿ ಎಚ್ ಡಿ ಕೋಟೆ ತಾಲೂಕಿನಿಂದ 30 ಬಾಲ್ಯವಿವಾಹ ಕರೆಗಳು ನಮಗೆ ಬರ್ತವೆ. 30 ಟೋಟಲ್ ನಮಗೆ 60 ಬರ್ತವೆ. ಎಂಟೈರ್ ಎಲ್ಲ 7 ತಾಲೂಕಿಂದ, ಕೋಟೆ ತಾಲೂಕಿಂದ ಮಾತ್ರ ನಮಗೆ 30 ಬಾಲ್ಯವಿವಾಹಕ್ಕೆ ಸಂಬಂಧಪಟ್ಟಂತೆ ಕರೆಗಳು ಬರ್ತವೆ. ಇನ್ನು ಭಿಕ್ಷಾಟನೆ ಸಂಬಂಧಪಟ್ಟಂತೆ ಒಂದು 20 ಬರ್ತವೆ. ತಪ್ಪಿಸಿಕೊಂಡ್ಬಂದಂಥ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು 30 ಬರ್ತವೆ. ಎಲ್ಲ ಮಕ್ಕಳು ನಮಗೆ ರೈಲ್ವೆ ಸ್ಟೇಷನಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ಸಿಗ್ತವೆ. ಸೊ ಇಂಥ ಮಕ್ಕಳ ರಕ್ಷಣೆನೇ ಈ ಹಾಕ್ಬೋದು, ಆಯಿತಾ? ಅದನ್ನ ಹಾಕ್ದಾಗ ನಿಮ್ಮ ಸಮಸ್ಯೆನ ಬಗೆಹರಿಸ್ಬೇಕು ಅವರು. ಅವರು ಯಾರೇ ನಿಮ್ಮ ಸ್ಕೂಲಲ್ಲಾಗಿರ್ಬೋದು, ಊರಿನವರಾಗಿರ್ಬೋದು, ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅದನ್ನು ಅವರು ಬಗೆಹರಿಸ್ಬೇಕು. ಅಕಸ್ಮಾತ್ ಅವ್ರ ಕೈಲಿ ಆಗಲಿಲ್ಲ ಅಂದರೆ ಯಾರಿಗೆ ಫೋನ್ ಮಾಡಬೇಕು ನೀವು? ಏನು ನಂಬರ್ ಏನಿದೆ? ವೆರಿ ಗುಡ್, 1098. ಎಲ್ಲರೂ ನೆನಪಿರಬೇಕು, ನಿಮ್ಗೆ ಏನೇ ಮನೇಲಿ ಅಪ್ಪ ಅಮ್ಮನ ನಂಬರು ಮರೆತರು ಯಾವ್ದು ಮರಿಬಾರ್ದು? 1098 ಮರಿಬಾರ್ದು. ಇನ್ ಕೇಸ್ ನೀವೆಲ್ಲೋ ಹೋಗಿರ್ತೀರಾ, ಎಲ್ಲೋ ಮಿಸ್ಸಿಂಗ್ ಆಗ್ತೀರಾ, ಯಾವುದೇ ಆದ್ರೂ ಆ ನಂಬರಿಂದ ನೀವು ಫೋನ್ ಮಾಡಿ ಹೇಳಿದ್ರೆ, ನೀವಿರೋ ಪ್ಲೇಸ್ ಹೇಳಿದ್ರೆ, ಅವರು ಬಂದು ನಿಮ್ಮ ರೆಸ್ಕ್ಯೂ ಮಾಡ್ತಾರೆ. ಸರ್ಕಾರ ಸಾಕಷ್ಟು ಕಾನೂನುಗಳು ತಂದಿದೆ, ಅದೇ ರೀತಿಯಲ್ಲಿ ಈಗ ಅವ್ರು ಹೇಳುದು ಮಕ್ಕಳುಗಳ್ದು ಭಿಕ್ಷಾಟನೆ ಮಾಡ್ತಕ್ಕಂಥದ್ದು ನಿರ್ಮೂಲನೆ ಕಾಯ್ದೆ ತಂದಿದ್ದಾರೆ. ಯಾವುದೇ ಮಕ್ಕಳುಗಳನ್ನ ರಸ್ತೆಯಲ್ಲಿ ಭಿಕ್ಷಾಟನೆ ಮಾಡ್ಲಿಕ್ಕೋಸ್ಕರ, ಈಗ ನೀವು ಕೆಲವು ಕಡೆ ನೋಡ್ತೀರಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಕ್ಕಳುಗಳನ್ನ ಬಸ್ ಸ್ಟ್ಯಾಂಡ್ ಹತ್ರ ಅಥವಾ ರೈಲ್ವೆ ಸ್ಟೇಷನ್ ಹತ್ರ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಅಥವಾ ಟ್ರಾಫಿಕ್ ಜಂಕ್ಷನ್ಗಳಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಮಕ್ಕಳುಗಳು ಇಟ್ಕೊಂಡು ಭಿಕ್ಷೆಯನ್ನು ಬಿಡ್ತಕ್ಕಂಥದ್ದಿದೆ. ಆ ಮಕ್ಕಳುಗಳು ಬೇರೆ ಯಾರೋ ಮಕ್ಕಳು ಇಡ್ತವೆ. ಸೊ ಈ ಭಿಕ್ಷಾಟನೆ ಒಂದು ಸಲ ಪ್ರಾರಂಭ ಆಯಿತು ಅಂದರೆ ಮಕ್ಕಳದು ಸೊ ಕಳು ಪ್ರಕರಣಗಳಾಗ್ತದೆ. ಹ್ಯೂಮನ್ನ ಟ್ರಾನ್ಸ್ಪೋರ್ಟೇಷನ್ ಅಂತೇಳಿ ಕರೀತಾರೆ. ಸೊ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆ ಅಂತ ಏನು ನಾವು ಕರಿತೀವಿ, ಆ ಮಾನವ ಕಳ್ಳ ಸಾಗಾಣಿಕೆಯ ಉದ್ದೇಶ ಬೇರೆ ಬೇರೆ ಆಗಿರ್ತದೆ. ಒಂದು ಮಕ್ಕಳುಗಳನ್ನ ಅಪಹರಣ ಮಾಡಿ ಮಕ್ಕಳಿರ್ತಕ್ಕಂತಹ ಆರ್ಗನ್ ಸೇರಿ 376 ಬರ್ತದೆ, ಪೋಕ್ಸೋ ಕೇಸು ಕೂಡ ಬಂದ್ಬಿಡುತ್ತೆ. ನಂತರದಲ್ಲಿ ಮದುವೆ ಮಾಡಿದಂತಹ ತಂದೆ ತಾಯಿಗಳು ಇಬ್ಬರಿಗೂ ಕೂಡ ಬರ್ತದೆ. ಸೊ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ 2006 ಪ್ರಕಾರ ಯಾರು ತಂದೆ ತಾಯಿಗಳಿರ್ಬೋದು, ಅವರ ಪೋಷಕರಿರ್ಬೋದು, ಅಥವಾ ಅವರ ಬಂಧು ಬಳಗದಲ್ಲಿರ್ಬೋದು, ಅಥವಾ ಗ್ರಾಮಸ್ಥರು ಸೇರಿ ಏನಾದ್ರು ಮದುವೆ ಮಾಡಿದ್ರು ಅಂತಂದರೆ ಅದರಲ್ಲಿ ಕಾಯ್ದೆ ಕಲಂ 3 ಪ್ರಕಾರ ಅವರಿಗೆ 3 ವರ್ಷ ಜೈಲು ಶಿಕ್ಷೆ ಇದೆ. ಆಯಿತಾ? ಸೊ ಆದ್ದರಿಂದ ಯಾರೂ ಕೂಡ ಈ ಬಾಲ್ಯ ವಿವಾಹಕ್ಕೆ ಯಾರೂ ಕೂಡ ಯಾವುದೇ ರೀತಿ ಪ್ರೋತ್ಸಾಹವನ್ನು ಕೊಡಬಾರ್ದು. ಸೊ ಇದನ್ನು ತಡೆಗಟ್ಟಬೇಕು ಅಂತಂದರೆ ವಿಶೇಷವಾಗಿ ಈ ಥರದ ಒಂದು ಕಾರ್ಯಕ್ರಮಗಳಾಗಬೇಕು, ಈ ಥರದಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಶಿಬಿರಗಳು ಹೆಚ್ಚು ಗ್ರಾಮೀಣ ಮಟ್ಟದಲ್ಲಿ ಆಗಬೇಕು. ವಿಶೇಷವಾಗಿ ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಇದರ ಬಗ್ಗೆ ಮಾಹಿತಿ ಹೋಯಿತು ಅಂತಂದರೆ ಅತಿಷ್ಟು ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡಬಹುದು. 98 ಚೈಲ್ಡ್ ಲೈನರ ಉದ್ದೇಶ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು, ಯಾರು ಶಾಲೆಯಿಂದ ಹೊರಗಡೆ ಇರಬಾರ್ದು. ಒಂದು ಸರ್ವೆ ಮೂಲಕ 249,450 ಮಕ್ಕಳು ಶಾಲೆಯಿಂದ ಹೊರಗಡೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. 23% ಬಾಲ್ಯವಿವಾಹ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. 10-15 ಅಂತರ್ನ ವಯಸ್ಸಿನಲ್ಲಿ ಸುಮಾರು 10.3% ಬಾಲ್ಯವಿವಾಹ ಆಗ್ತಾ ಇದೆ. ಅಂದರೆ 15 ವರ್ಷದ ಒಳಗಡೆ 10% ಬಾಲ್ಯವಿವಾಹ ಆಗ್ತಾ ಇದೆ. ಸೊ ಇದೆಲ್ಲರೂ ನಾವು ನಿಲ್ಲಿಸಬೇಕು, ಎಲ್ಲ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕು. ಎಲ್ಲರೂ ಈ ಥರ ನೀವು ಯಾವ ರೀತಿ ಬಂದು ಕುಂತಿದ್ದೀರಿ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಕಲಿತಾ ಇದ್ದೀರಿ, ಈ ರೀತಿ ಒಂದು ಕಲಿಕೆ ಎಲ್ರಿಗೂ ಆಗಬೇಕು.